ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಾಗ ಮಾಡಿದಂಥ ಕಾರ್ಯಕ್ರಮದ ಒಂದು ವಿವರ ಕೊಡಿ ಈಗ ಪ್ರಥಮವಾಗಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾದ ಮೇಲೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರತಕ್ಕಂಥದ್ದು ಇಂದಿನ ಬಿ ಜೆ ಪಿ ಆಡಳಿತದಲ್ಲಿ ಸುಮಾರು ಹನ್ನೊಂದು ಕಟ್ಟಡಗಳನ್ನು ಅಡಮಾನ ಇಟ್ಟಿರ್ತಕ್ಕಂಥದ್ದು ಅದು ಸಾರ್ವಜನಿಕರ ಆಸ್ತಿ ಅದನ್ನು ಸುಮಾರು ಸಾವಿರದ ಆರುನೂರ ಐವತ್ತ ಎರಡು ಕೋಟಿ ರೂಪಾಯಿಗಳಿಗೆ ಸುಮಾರು ಪ್ರತಿಷ್ಠಿತ ಹನ್ನೊಂದು ಕಟ್ಟಡಗಳು ಬೇಹಾಲ್ ಕಟ್ಟಡ ಇರ್ಬೋದು ಕೆಂಪೇಗೌಡ ಮ್ಯೂಸಿಯಂ ಇರ್ಬೋದು ಮ ಮಲ್ಲೇಶ್ವರಂ ಮಾರ್ಕೆಟ್ ಇರ್ಬೋದು ಮತ್ತು ನಮ್ಮ ಯುಟಿಲಿಟಿ ಬಿಲ್ಡಿಂಗ್ ಇರ್ಬೋದು ಈ ಥರ ಹಲವಾರು ಕಟ್ಟಡಗಳು ಹನ್ನೊಂದು ಕಟ್ಟಡಗಳನ್ನು ಪ್ರತಿಷ್ಠಿತ ಕಟ್ಟಡ ಅಡಮಾನ ಇಟ್ಟಿದ್ದರು ಯಾಕೆ ಇದು ನಮ್ಮ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬಿ ಬಿ ಎಂ ಪಿ ಅಭಿವೃದ್ಧಿ ಬೆಂಗಳೂರು ಸುಮಾರು ಒಂದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ನಗರಕ್ಕೆ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ಈ ಒಂದು ನಿಟ್ಟಿನಲ್ಲಿ ಬಿ 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 ಎಂ ಪಿಗೆ ಮೂಲ ಆದಾಯ ಇರತಕ್ಕಂಥ ಪ್ರಾಪರ್ಟಿ ಟ್ಯಾಕ್ಸು ಆ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲಿ ನಮಗೆ ಕಲೆಕ್ಟ್ ಆಗ್ತದೆ ನೋಡಿದಾಗ ಕೇವಲ ಸಾವಿರದ ಆರುನೂರು ಕೋಟಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವರಮಾನ ಬರ್ತಾಯಿದೆ ಆದ್ರ ಕಡೆ ಹೆಚ್ಚಿನಾಗಿ ಗಮನವನ್ನು ಹರಿಸಿ ಎಲ್ಲಿ ನಮಗೆ ತೆರಿಗೆ ಬಾಕಿ ಹೊಡಿಸ್ಕೊಂಡಿರ್ತಕ್ಕಂಥದ್ದನ್ನ ಐ ಟಿ ಬಿ ಟಿ ಕಂಪ್ನಿಗಳ ಒಂದು ಕಡೆ ಗಮನ ಹರಿಸಿ ಎಲ್ಲಿ ಅದನ್ನು ವಸೂಲಿ ಮಾಡಿದಾಗ ನಮಗೆ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಆ ತೆರಿಗೆಯನ್ನ ಸಂಗ್ರಹನ ಆಗಿರ್ತಕ್ಕಂಥದ್ದು ಈ ಒಂದು ಅವಧಿಯಲ್ಲಿ ಕಳೆದ ವರ್ಷಕ್ಕಿಂತ ಅತಿ ಹೆಚ್ಚು ತೆರಿಗೆಯನ್ನು ಈ ಹದಿನೈದು ಹದಿನಾರನೇ ಸಾಲಿನಲ್ಲಿ ಒಂದು ತೆರಿಗೆಯನ್ನುಸಿರು ಸಂಗ್ರಹವನ್ನು ಮಾಡಿದ್ದೇವೆ ಒಂದು ಅದ್ರ ಜೊತೆಗೆ ಸುಮಾರು ಇನ್ನೂರ ಮೂವತ್ತಾರು ಕೋಟಿ ರೂಪಾಯಿಯನ್ನು ನಾವು ಲೋನನ್ನು ತೀರಿಸಿ ಎರಡು ಕಟ್ಟಡಗಳನ್ನು ಮೇಲ್ ಕಟ್ಟಡ ಮತ್ತು ಕೆಂಪೇಗೌಡ ಮ್ಯೂಸಿಯಂ ಕಟ್ಟಡವನ್ನು ನಾವು ಮರುವಶಕ್ಕೆ ಪಡೆಯೋದಕ್ಕೆ ಭಾಳ ಯಶಸ್ವಿಯಾಗಿದೆ ಮತ್ತು ಸಾರ್ವಜನಿಕರು ಸಹ ಅದು ಅರ್ಪಣೆಯನ್ನು ಮಾಡಿದ್ದೇವೆ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸುಮಾರು ಹನ್ನೊಂದುವರೆ ಪರ್ಸೆಂಟು ಹನ್ನೊಂದು ಕಾಲು ಪರ್ಸೆಂಟ್ಗೆ ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿದ್ದರು ಅದನ್ನು ನಾವು ಆ ಸಾಲವನ್ನು ತೀರಿಸೋದಕ್ಕೆ ಮತ್ತು ಒಂದು ಪ್ಲ್ಯಾನನ್ನು ಮಾಡಿ ಬರ್ತಕ್ಕಂಥ ಆದಾಯದ ಮೂಲಗಳನ್ನು ನಾವು ಹಿಡಿದು ಕಂಡು ಅದನ್ನು ನಾವು ಸುಮಾರು ನಮಗೆ ಕಡಿಮೆ ಬಡ್ಡಿ ಕೊಡ್ತಕ್ಕಂಥ ಬ್ಯಾಂಕ್ಗಳು ಅಪ್ರೋಚ್ ಮಾಡಿದಾಗ ಹುಡ್ಕೋ ಸಂಸ್ಥೆಯಿಂದ ಕೇವಲ ಒಂಬತ್ತು ವರೆ ಪರ್ಸೆಂಟ್ಗೆ ಅದನ್ನು ಬಡ್ಡಿಯನ್ನು ಅದನ್ನು ಬ್ಯಾಂಕ್ ಲೋನನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಒಂದು ಪರ್ಸೆಂಟ್ ನಮಗೆ ಉಳಿತು ಆ ಒಂದು ಪರ್ಸೆಂಟ್ ಬಡ್ಡಿ ಉಳಿದಿದ್ದರಿಂದ ನಮಗೆ ವರ್ಷಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ನಮಗೆ ಬಿ ಬಿ ಎಮ್ ಪಿಗೆ ಆಯಿತು ಆ ಥರ ನಾವು ಇದನ್ನು ಮಾಡಿ ಪ್ರತಿ ವಾರ ತೆರಿಗೆ ಸಂಗ್ರಹ ಅಭಿಯಾನವನ್ನು ಮಾಡಿ ಮಾನ್ಯ ಬೆಂಗಳೂರು ಉಸ್ತುವಾರಿ ಸಚಿವರು ಮತ್ತು ಬೆಂಗಳೂರಿನ ಶಾಸಕರು ಮತ್ತು ನಮ್ಮ ಪಾಲಿಕೆ ಸದಸ್ಯರು ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಪೂಜ್ಯ ಮಹಾಪೌರು ಉಪಮಹಾಪೌರು ಎಲ್ಲರೂ ಸಹ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಬೆಂಗಳೂರು ಮಹಾನಗರದ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ವಲಯಗಳಿಗೂ ಸಹ ಭೇಟಿ ಕೊಟ್ಟು ನಾವು ತೆರಿಗೆಯನ್ನು ಹೆಚ್ಚಿಂದಾಗಿ ಸಂಗ್ರಹ ಮಾಡೋದಕ್ಕೆ ಆದ್ಯತೆಯನ್ನು ಕೊಟ್ಟು ನಾವು ಈ ನಮ್ಮ ಅವಧಿಯಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ದಲ್ದಲೆ ಚೆಕ್ ಬೌನ್ಸ್ ಪ್ರಕರಣಗಳು ಸಾಕಷ್ಟು ಬಿ ಬಿ ಎಂ ಪಿಗೆ ಚೆಕ್ ಬೌನ್ಸಲ್ಲಿ ಕೋಟ್ಯಾಂತ್ ರೂಪಾಯಿ ಹಣ ನಮಗೆ ಲಾಸ್ ಆಗ್ತಾಯಿತ್ತು ಮತ್ತು ಬರ್ತಾ ಇರಲಿಲ್ಲ ಅದನ್ನೆಲ್ಲ ತಡೆಗಟ್ಟೋ ನಿಟ್ಟಿನಲ್ಲಿ ಆನ್ಲೈನ್ನಲ್ಲಿ ನಾವು ತೆರಿಗೆಯನ್ನು ಕಟ್ಟೋ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಬಿ ಬಿ ಎಂ ಪಿಯಲ್ಲಿ ಚೆಕ್ ತೊಗೊಳೋದಿಲ್ಲ ಬ್ಯಾ ಬ್ಯಾಂಕ್ಗಳ ಮುಖಾಂತರ ನಾವು ಅಲ್ಲಿ ತೆರಿಗೆ ಹಣವನ್ನು ಕಟ್ಟಿ ನೇರವಾಗಿ ಅದನ್ನು ಬ್ಯಾಂಕಿಗೆ ನಮ್ಮ ಖಾತೆಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಅದು ಒಂದು ನಮ್ಮ ಪ್ರಯತ್ನ ಅದಾದಮೇಲೆ ಬಹಳ ವರ್ಷಗಳಿಂದ ಸುಮಾರು ಬಿ ಬಿ ಎಂ ಪಿಲಿ ಸುಮಾರು ಏಳ್ನೂರು ಅಕೌಂಟು ಎಂಟುನೂರು ಅಕೌಂಟು ಖಾತೆಗಳು ಇದ್ದಂಥದ್ದು ತಮಗೆ ಗೊತ್ತಿರತಕ್ಕಂಥದ್ದು ಆ ಖಾತೆಗಳನ್ನು ನಾವು ರದ್ದು ಮಾಡಿ ಸುಮಾರು ಕೇವಲ ಇಪ್ಪತ್ತಾರು ಖಾತೆಗೆ ನಾವು ಅದು ಹಣವನ್ನು ಖಾತೆಯನ್ನು ನಿಗದಿ ಮಾಡಿ ಒಂದು ಈ ಒಂದು ಹಣ ಎಷ್ಟು ಮೂಲಗಳಲ್ಲಿ ಇದೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡಿದಾಗ ಸುಮಾರು ಬಹಳಷ್ಟು ಕ ಬ್ಯಾಂಕ್ಗಳಲ್ಲಿ ನೂರ ಅರವತ್ತು ನಾಲ್ಕು ಕೋಟಿ ರೂಪಾಯಿ ಭಾಳ ವರ್ಷಗಳಿಂದ ಬಡ್ಡಿ ಇಲ್ಲ ಏನೂ ಇಲ್ಲದಲೇ ಹಣ ಕುಳಿತಾಯಿತ್ತು ಅದನ್ನು ನಾವು ನಮ್ಮ ಖಾತೆಗೆ ಬಿ ಬಿ ಎಂ ಪಿ ಮುಖ್ಯ ಖಾತೆಗೆ ಅದು ವರ್ಗಾವಣೆ ಮಾಡಿ ಕೇವಲ ಇಪ್ಪತ್ತಾರು ಖಾತೆಗೆ ಸೀಮಿತ ಮಾಡಿ ನಾವು ಈ ಹಣವನ್ನು ಲೋನನ್ನು ನಾವು ತೀರಿಸಿ ಭಾಳ ಯಶಸ್ವಿಯಾಗಿದೆ ಹಂತ ಹಂತವಾಗಿ ರೆವಿನ್ಯೂಗೆ ಹೆಚ್ಚಿನದಾಗಿ ನಾವು ಆದ್ಯತೆಯನ್ನು ಕೊಡ್ತೀವಿ ಮತ್ತು ಸಹ ನಾವು ಹೆಚ್ಚಿನದಾಗಿ ತೆರಿಗೆ ವಸೂಲಿ ಮಾಡೋದಕ್ಕೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಟ್ರೇಡ್ ಲೈಸೆನ್ಸ್ ಇರ್ಬೋದು ಮತ್ತು ಮೂರು ವರ್ಷಕ್ಕೊಂದ್ಸಲಿ ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಮಾಡಿಕೊಡುವಂಥ ವ್ಯವಸ್ಥೆ ಇರ್ಬೋದು ಆನ್ಲೈನ್ ಮುಖಾಂತರ ತೆರಿಗೆಯನ್ನು ಕಟ್ತಕ್ಕಂಥದ್ದು ಈ ಥರ ಹಲವಾರು ನಾವು ಕ್ರಮವನ್ನು ನಮ್ಮ ಅವಧಿಯಲ್ಲಿ ತೆಗೆದುಕೊಂಡಿದ್ದೇವೆ